Friends, as we are talking about what is the essence of using mother tongue in our day-to-day life, let us try to understand the importance of mother tongue in our day-to-day life. ದಿನನಿತ್ಯದ ಜೀವನದಲ್ಲಿ ನಮಗೆ ಮಾತೃಭಾಷೆಯು ಸಹ ಒಂದು ಸಂಪರ್ಕ ಸೇತುವೆಯಾಗಿ ಸಂಪರ್ಕ ಮಾಧ್ಯಮವಾಗಿ ನಮ್ಮ ಭಾವನೆಗಳನ್ನು ನಮ್ಮ ಸಂವೇಗಗಳನ್ನು ಅಥವಾ ನಮ್ಮ ಆಲೋಚನೆಗಳನ್ನು ನಮ್ಮ ವಿಚಾರಗಳನ್ನು ಅಥವಾ ನಾನು ತಿಳಿದುಕೊಂಡಂಥ ಕೆಲವೊಂದಷ್ಟು ವಿಷಯಗಳನ್ನು ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಸಾಮಾನ್ಯವಾಗಿ ನಾವು ಬಳಸುವಂತಹ ಭಾಷೆ ಮಾತೃಭಾಷೆಯಾಗಿರ್ತದೆ. ಔಟ್ ಆಫ್ ಕಾಂಟೆಕ್ಸ್ಟ್ ಮಾತಾಡೋದಾದ್ರೆ ಅಂದರೆ ಅಪಾರ್ಟ್ ಫ್ರಮ್ ಅಫಿಷಿಯಲ್ ಲ್ಯಾಂಗ್ವೇಜ್ ವಾಟ್ ಎವರ್ ವಿ ಯೂಸ್ ಟು ಡೂ ದ ಡಿಫರೆಂಟ್ ಆಕ್ಟಿವಿಟೀಸ್ ಆಸ್ ಫಾರ್ ಅವರ್ ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್ ಆರ್ ಕನ್ಸಿಡರ್ ವಿ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಯೂಸ್ ಮದರ್ ಟಂಗ್. ವೈ ಡು ವಿ ರಿಕ್ವೈರ್ ಮದರ್ ಟಂಗ್? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಯೂಸಿಂಗ್ ಮದರ್ ಟಂಗ್? ಹಾಗಾದ್ರೆ ಮಾತೃಭಾಷೆಯ ಪ್ರಾಮುಖ್ಯತೆಯನ್ನು ಬಿಂಬಿಸುವಂತಹ ಕೆಲವೊಂದಷ್ಟು ಅಂಶಗಳು ಯಾವುವು? ಯಾವ ಕಾರಣಕ್ಕಾಗಿ ನಾವು ಮಾತೃಭಾಷೆಯನ್ನು ಕಲಿಬೇಕಾಗಿದೆ ಅಥವಾ ಕಲಿಸಬೇಕಾಗಿದೆ? ವೈ ಡು ವಿ ರಿಕ್ವೈರ್ಡ್ ಮದರ್ ಟಂಗ್? ದಟ್ ಈಸ್ ದ ನೀಡ್ ಆಫ್ ದ ಆರ್ಮಿ. ಓಕೆ, ದ ಸಮ್ ಆಫ್ ದ ಎಸೆನ್ಷಿಯಲ್ ಪಾಯಿಂಟ್ಸ್ ವಿಚ್ ವಿಲ್ ಹೆಲ್ಪ್ ಅಸ್ ಟು ನೋ ವೈ ಮದರ್ ಟಂಗ್ ಈಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಲೆಟ್ಸ್ ಸೀ. ದ ಫಸ್ಟ್ ಪಾಯಿಂಟ್ ಈಸ್ ವೆರಿ ವೆರಿ ಕ್ಲಿಯರ್ ಆಸ್ ಫಾರ್ ಇಟ್ಸ್ ಪರ್ಸ್ಪೆಕ್ಟಿವ್ಸ್ ಇಸ್ ಕನ್ಸಿಡರ್ ದಟ್ ಪರ್ಸನಲ್ ಐಡೆಂಟಿಟಿ ಡೆವಲಪ್ಮೆಂಟ್. ಓಕೆ, ವೈಯಕ್ತಿಕವಾಗಿ ನಮ್ಮನ್ನು ಗುರುತಿಸಿಕೊಳ್ಳಕ್ಕೆ ಪರ್ಸನಲ್ ಐಡೆಂಟಿಟಿ ಡೆವಲಪ್ಮೆಂಟ್ ಫಾರ್ ದಟ್ ಪರ್ಪಸ್ ವಿ ಡೂ ರಿಕ್ವೈರ್ ಮದರ್ ಟಂಗ್. ಸಿ, ಮೋಸ್ಟ್ ಆಫ್ ದ ಟೈಮ್ ವಿ ಪೀಪಲ್ ಆರ್ ರೆಕಗ್ನೈಸ್ಡ್ ಇನ್ ದ ಸೊಸೈಟಿ, ವಿ ಪೀಪಲ್ ಆರ್ ರೆಕಗ್ನೈಸ್ಡ್ ಇನ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಸೊಸೈಟಿ ಬಿಕಾಸ್ ದ ವೇ ಹೌ ವಿ ಯೂಸ್ ದ ಮದರ್ ಟಂಗ್. ಓಕೆ, ಸೊ ಪರ್ಸನಲ್ ಐಡೆಂಟಿಟಿ ಡೆವಲಪ್ಮೆಂಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ವಿ ಯೂಸ್ ಮದರ್ ಟಂಗ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮಾತೃಭಾಷೆಯನ್ನು ಎಷ್ಟು ಸುಲಲಿತವಾಗಿ, ಸರಳವಾಗಿ, ಸ್ಫುಟವಾಗಿ, ಪರಿಣಾಮಕಾರಿಯಾಗಿ ಬಳಸ್ತಾನೆ ಅದರ ಆಧಾರದ ಮೇಲೆ ಆತನ ವ್ಯಕ್ತಿತ್ವವನ್ನು ಗುರುತಿಸುವಂತಹ ಒಂದಷ್ಟು ಕೆಲಸ ಕಾರ್ಯಗಳು ಆಗ್ತವೆ. ಒಬ್ಬ ವ್ಯಕ್ತಿ ಭಾಷೆಯನ್ನು ಹೇಗೆ ಬಳಸ್ತಾನೆ, ಮಾತೃಭಾಷೆಯನ್ನು ಹೇಗೆ ಬಳಸ್ತಾನೆ ಅನ್ನೋದ್ರ ಮೇಲೆ ಆತನ ವ್ಯಕ್ತಿತ್ವ ನಿಂತಿದೆ ಅಂತ ಕೆಲವೊಂದಷ್ಟು ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ. ಅಂಡ್ ಇವನ್ ದಟ್ ಈಸ್ ಟ್ರೂ. ಲಿಂಗ್ವಿಸ್ಟ್, ಮೋಸ್ಟ್ ಆಫ್ ದ ಲಿಂಗ್ವಿಸ್ಟ್ ಯೂಸ್ ಟು ಹ್ಯಾವ್ ದ ಒಪಿನಿಯನ್ ದಟ್ ಹೌ ಅ ಪರ್ಸನ್ ಸ್ಪೀಕ್ಸ್ ದ ಮದರ್ ಟಂಗ್ ಬೇಸ್ಡ್ ಆನ್ ದಟ್ ಹಿಸ್ ಕ್ಯಾರೆಕ್ಟರ್, ಬಿಹೇವಿಯರ್ ಆರ್ ದ ಟೋಟಲ್ ಪರ್ಸನಾಲಿಟಿ ಈಸ್ ಯೂಶಲಿ ಅಂಡರ್ಸ್ಟೂಡ್. ದಟ್ ಈಸ್ ದ ವೇ, ದಟ್ ಈಸ್ ದ ಜನರಲ್ ಕನ್ಸರ್ನ್ ಅಬೌಟ್ ಹೌ ಇಂಪಾರ್ಟೆಂಟ್ ಮದರ್ ಟಂಗ್ ಈಸ್. ಸೊ ಒನ್ಸ್ ಪರ್ಸನಲ್ ಐಡೆಂಟಿಟಿ ಈಸ್ ಯೂಶಲಿ ಡೆವಲಪ್ ಬೇಸ್ಡ್ ಆನ್ ಹೌ ಹಿ ಆರ್ ಶಿ ಈಸ್ ಯೂಸಿಂಗ್ ದ ಮದರ್ ಟಂಗ್, ಹೌ ಇಫೆಕ್ಟಿವ್ಲಿ ಹಿ ಆರ್ ಶಿ ಈಸ್ ಯೂಸಿಂಗ್, ಹೌ ಪ್ರೊಫಿಷಿಯಂಟ್ಲಿ ಹಿ ಆರ್ ಶಿ ಈಸ್ ಯೂಸಿಂಗ್, ಹೌ ವಾಟ್ ಐ ಕ್ಯಾನ್ ಸೇ ಇನ್ ಹೌ ಸಿಂಪಲ್ ಫಾರ್ಮ್ ದೇ ಆರ್ ಆಲ್ ಯೂಸಿಂಗ್ ದ ಲ್ಯಾಂಗ್ವೇಜ್. ಸೊ ದೀಸ್ ಆಲ್ ಎಲಿಮೆಂಟ್ಸ್ ವಿಲ್ ಡೆಫಿನೆಟ್ಲಿ ಮಲ್ಟಿಪ್ಲೈ ಫಾರ್ ದ ಇಂಪ್ಲಿಕೇಶನ್ ಆಫ್ ಹೌ ಪರ್ಸನಲ್ ಈ ಪರ್ಸನಾಲಿಟಿ ಈಸ್. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅನಾವರಣ ಆಗಬೇಕಾದ್ರೆ ಆ ವ್ಯಕ್ತಿ ಬಳಸಲ್ಪಡುವಂತಹ ಭಾಷೆ, ಭಾಷೆಯ ಮಾಧ್ಯಮ, ಬಳಸಲ್ಪಡುವಂತಹ ಶಬ್ದಗಳು, ಬಳಸಲ್ಪಡುವಂತಹ ಕ್ರಮ, ಭಾಷೆಯ ಮೇಲಿನ ಹಿಡಿತ, ಎಷ್ಟು ಪರಿಣಾಮಕಾರಿಯಾಗಿ ಅದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ಎಲ್ಲ ಅಂಶಗಳು ಆತನ ಭಾಷೆಯ ಸರಳತೆಯನ್ನ ಪರಿಣಾಮಕತ್ವವನ್ನು ತಿಳಿಸುವಂತಹ ಅಂಶಗಳು. ಸೊ ಹಾಗಾಗಿ ಮಾತೃಭಾಷೆಯ ಮಹತ್ವವನ್ನು ತಿಳಿದುಕೋಬೇಕಾದ್ರೆ ಮಾತೃಭಾಷೆಯಿಂದ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅನಾವರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೌ ಪ್ರೊಫಿಷಿಯಂಟ್ಲಿ ಅ ಪರ್ಸನ್ ಈಸ್ ಯೂಸಿಂಗ್ ದ ಮದರ್ ಟಂಗ್ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಜಡ್ಜ್ ಮೋಸ್ಟ್ ಆಫ್ ದ ಪರ್ಸನಾಲಿಟಿ ಆಸ್ಪೆಕ್ಟ್ಸ್, ಯು ಕ್ಯಾನ್ ಸೇ ದಟ್ ಇಸ್ ಟ್ರೂ ಆಲ್ಸೋ. ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಮದರ್ ಟಂಗ್ ಈಸ್ ಇಂಪಾರ್ಟೆಂಟ್. ಹಾಗಾಗಿ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯನ್ನು, ಒಬ್ಬ ವ್ಯಕ್ತಿಯ ವಿಕಾಸವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಆತನ ಭಾಷೆಯ ಮೇಲಿನ ಹಿಡಿತವನ್ನು, ಆತನ ಭಾಷೆಯ ಮೇಲೆ ಹೊಂದಿರುವಂತಹ ಒಂದು ಪ್ರಾವೀಣ್ಯತೆಯನ್ನು, ಪ್ರಾಧಾನ್ಯತೆಯನ್ನು ಅಥವಾ ಆತನ ಭಾಷೆಯನ್ನು ಬಳಸುತ್ತಿರುವಂತಹ ರೀತಿ ಅಥವಾ ಕ್ರಮವನ್ನು ನಾವು ಗುರುತಿಸಬಹುದು. ಎರಡನೇದಾಗಿ, ಫಾರ್ ಕಲ್ಚರಲ್ ಐಡೆಂಟಿಟಿ, ಆತನ ಸಾಂಸ್ಕೃತಿಕವಾಗಿ ಆತನ ಅಥವಾ ಅವಳ ಸಂಸ್ಕೃತಿಯನ್ನು ತಿಳಿದುಕೊಳ್ಳಿಕ್ಕೆ ನಾವು ಮಾತೃಭಾಷೆಯನ್ನು ಅಧ್ಯಯನ ಮಾಡಬೇಕು. ಆಸ್ ಟು ನೋ ಸಮ್ಒನ್ಸ್ ಕಲ್ಚರಲ್ ಐಡೆಂಟಿಟಿ, ದೇರ್ ಇಸ್ ಅ ನೀಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಮದರ್ ಟಂಗ್, ಬಿಕಾಸ್ ದ ವೇ ಹೌ ಅ ಪರ್ಸನ್ ಇಸ್ ಸ್ಪೀಕಿಂಗ್ ಇನ್ ದ ಮದರ್ ಟಂಗ್ ಬೇಸ್ಡ್ ಆನ್ ದಟ್ ವಿಲ್ ಕಮ್ ಟು ನೋ ವಾಟ್ ಟೈಪ್ ಆಫ್ ಪರ್ಸನ್ ಹಿ ಈಸ್ ಆರ್ ವಾಟ್ ಟೈಪ್ ಆಫ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಹಿ ಈಸ್ ಟು ಹ್ಯಾವ್. ಸೇ ಫಾರ್ ಎಕ್ಸಾಂಪಲ್, ಇನ್ ಕರ್ನಾಟಕ ಆಲ್ಸೋ ವಿ ಹ್ಯಾವ್ ಡಿಫರೆಂಟ್ ಕರ್ನಾಟಕ ಸ್ಲ್ಯಾಂಗ್. ಕರ್ನಾಟಕದಲ್ಲಿ ಕನ್ನಡವನ್ನು ಭಾಷೆಯನ್ನಾಗಿ ಬಳಸಿದ್ರು ಸಹ ಬೀದರ್ ಪುಸ್ತಕದ ರೂಪದಲ್ಲಿರುವಂತಹ ಭಾಷೆ ಒಂದೇ ಇರ್ತದೆ, ಆದರೆ ಬಳಸಲ್ಪಡುವಂತಹ ಭಾಷೆಗೆ ಬಂದಾಗ, ಉಚ್ಚಾರಣಾ ವ್ಯವಸ್ಥೆಗೆ ಬಂದಾಗ, ಬೀದರ್ನಲ್ಲಿ ಬಳಸುವಂತಹ ಭಾಷೆ, ಬೆಳಗಾವಿಯಲ್ಲಿ ಬಳಸುವಂತಹ ಭಾಷೆ, ಹುಬ್ಬಳ್ಳಿಯಲ್ಲಿ ಬಳಸುವಂತಹ ಭಾಷೆ, ದಾವಣಗೆರೆಯಲ್ಲಿ ಬಳಸುವಂತಹ ಭಾಷೆ, ಮೈಸೂರು ಭಾಷೆ, ಮಂಗಳೂರು ಭಾಷೆ, ಕರಾವಳಿ ಭಾಷೆ, ಹೀಗೆ ನಾವು ವಿ ಹ್ಯಾವ್ ಡಿಫರೆಂಟ್ ವೆರೈಟೀಸ್ ಆಫ್ ಲ್ಯಾಂಗ್ವೇಜಸ್ ಇನ್ ಕನ್ನಡ ಟು. ದಟ್ ಮೀನ್ಸ್ ಒಬ್ಬ ಮಂಗಳೂರು ಕನ್ನಡಿಗ ಮಾತನಾಡುವಂತಹ ಅಂಶದ ಆಧಾರದ ಮೇಲೆ ಹೇಳ್ಬಿಡ್ತಾರೆ ಇತರ ಮಂಗಳೂರು ಕನ್ನಡಿಗ, ಉತ್ತರ ಕರ್ನಾಟಕದ ಭಾಷೆ ಆಧಾರದ ಮೇಲೆ ಹೇಳ್ಬಿಡ್ತಾರೆ ಇವರು ಉತ್ತರ ಕರ್ನಾಟಕದವರು. ಅದರಲ್ಲೇ ಕೆಲವೊಂದು ಶಬ್ದಗಳ ಸಾಮ್ಯತೆ ಆಧಾರದ ಮೇಲೆ, ಶಬ್ದಗಳನ್ನು ಬಳಸಲ್ಪಡುವಂತಹ ಕ್ರಮದ ಆಧಾರದ ಮೇಲೆ ನಾವು ಯಾವ ಭಾಗದ ಕನ್ನಡದವರು ಅನ್ನೋದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ
language is not only a medium of expression, even it will identify, even it will help us to identify the cultural diversities. ಸಾಂಸ್ಕೃತಿಕ ವೈವಿಧ್ಯತೆಯನ್ನು ತಿಳಿದುಕೊಳ್ಳಿಕ್ಕೆ, ಒಬ್ಬ ವ್ಯಕ್ತಿಯ ಸಾಂಸ್ಕೃತಿಕ ವೈವಿಧ್ಯಮಯವಾದ ಲಕ್ಷಣಗಳನ್ನು ತಿಳಿದುಕೊಳ್ಳಿಕ್ಕೆ, ಆತನ ಸಂಸ್ಕೃತಿಯನ್ನು ತಿಳಿದುಕೊಳ್ಳಿಕ್ಕೆ, ಆತನು ಯಾವ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಸಾಮಾನ್ಯವಾಗಿ ನಮಗೆ ಮಾತೃಭಾಷೆ ಸಹಾಯಕ ಆಗ್ತದೆ. ನೆಕ್ಸ್ಟ್ ಈಸ್ ಫಾರ್ ಸಕ್ಸಸ್ಫುಲ್ ಮಲ್ಟಿ ಲಿಂಗ್ವಲಿಸಮ್ ಲರ್ನಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಮದರ್ ಟಂಗ್. ಸೊ ದಟ್ ಮೀನ್ಸ್ ಇಫ್ ಯು ವಿಶ್ ಟು ಲರ್ನ್ ಮೋರ್ ದನ್ ಟೂ ಲ್ಯಾಂಗ್ವೇಜಸ್, ಎರಡು ಭಾಷೆ ಅಥವಾ ಎರಡಕ್ಕಿಂತ ಹೆಚ್ಚು ಭಾಷೆಗಳನ್ನು, ಎರಡು ಭಾಷೆ ಅಂದ್ರೆ ದ್ವಿಭಾಷಿಕತ್ವ ಅಂತ ಕರಿತೀವಿ, ಇಫ್ ಯು ವಿಶ್ ಟು ಬಿಕಮ್ ಸಕ್ಸಸ್ಫುಲ್ ಪರ್ಸನ್ ಬೈ ಲರ್ನಿಂಗ್ ತ್ರೀ ಲ್ಯಾಂಗ್ವೇಜಸ್ ಆರ್ ಮೋರ್ ದನ್ ತ್ರೀ ಲ್ಯಾಂಗ್ವೇಜಸ್, ದೆನ್ ಯು ಆರ್ ಟು ಬಿ ನೋನ್ ಆಸ್ ಮಲ್ಟಿ ಲಿಂಗ್ವಿಸ್ಟ್ ಅಲ್ವಾ. ಬಹುಭಾಷಿಕತ್ವ ಅಥವಾ ಬಹುಭಾಷಿ ವಿದ್ವಾಂಸ ಅಥವಾ ಬಹುಭಾಷೆಗಳ ಮೇಲೆ ಹಿಡಿತವನ್ನು ಸಾಧಿಸಿದಂತಹ ಭಾಷಾಶಾಸ್ತ್ರಜ್ಞ ಅಂತ ಕರೆಸ್ಕೊಳ್ತೀವಿ. ಹಾಗೆ ಅನಿಸ್ಕೊಳ್ಬೇಕಾಗಿದೆ ಅಂದ್ರೆ ನಾವು ಎರಡು ಎರಡಕ್ಕಿಂತ ಹೆಚ್ಚಿನ ಭಾಷೆಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕಾಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ದೇರ್ ಇಸ್ ಅ ನೀಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸಕ್ಸಸ್ ಆಫ್ ಹೌ ಅ ಪರ್ಸನ್ ಹ್ಯಾವ್ ದ ಪ್ರೊಫಿಷಿಯನ್ಸ್ ಇನ್ ಹಿಸ್ ಆರ್ ಹರ್ ಮದರ್ ಟಂಗ್. ಒಬ್ಬ ವ್ಯಕ್ತಿ ಎರಡಕ್ಕಿಂತ ಹೆಚ್ಚಿನ ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸಿ ಬಹುಭಾಷಾ ಪಂಡಿತ ಅಂತ ಅನಿಸ್ಕೊಳ್ಬೇಕಾಗಿದೆ ಅಂದ್ರೆ, ಅದಕ್ಕಿಂತ ಪೂರ್ವದಲ್ಲಿ ಆತನು ತನ್ನ ಮಾತೃಭಾಷೆ ಯಾವುದೇ ಇದ್ರು ಆ ಮಾತೃಭಾಷೆಯ ಮೇಲೆ ಯಾವ ರೀತಿಯಾಗಿ ಆ ಭಾಷೆ ಮೇಲೆ ಪ್ರಾವೀಣ್ಯತೆಯನ್ನು ಅಥವಾ ಹಿಡಿತವನ್ನು ಸಾಧಿಸಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗ್ತದೆ. ಹಾಗಾಗಿ ದ ಸಕ್ಸಸ್ಫುಲ್ ಮಲ್ಟಿ ಲಿಂಗ್ವಲಿಸಮ್ ಲರ್ನಿಂಗ್ ಈಸ್ ಓನ್ಲಿ ಪಾಸಿಬಲ್ ಬೇಸ್ಡ್ ಆನ್ ಹೌ ಅ ಪರ್ಸನ್ ಈಸ್ ಕಾಂಪಿಟೆಂಟ್ ಇನ್ ಹಿಸ್ ಆರ್ ಹರ್ ಮದರ್ ಟಂಗ್. ಒಬ್ಬ ವ್ಯಕ್ತಿ ತಾನು ಬಳಸುವಂತಹ ಅಥವಾ ಅವಳು ಬಳಸುವಂತಹ ಪ್ರಥಮ ಏನು ಮಾತೃಭಾಷೆ ಆಧಾರದ ಮೇಲೆ ಆತನು ಅಥವಾ ಅವಳು ಇನ್ನೂ ಬಹಳಷ್ಟು ವಿಷಯಗಳಲ್ಲಿ, ಇನ್ನೂ ಬಹಳಷ್ಟು ಭಾಷೆಗಳಲ್ಲಿ ಹಿಡಿತವನ್ನು ಸಾಧಿಸಬಹುದು ಇಲ್ಲೋ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂಡ್ ಇವನ್ ಫಾರ್ ದ ಎಜುಕೇಶನ್ ಪರ್ಫಾರ್ಮೆನ್ಸ್ ವಿ ಡೂ ರಿಕ್ವೈರ್ಡ್ ಮದರ್ ಟಂಗ್. ಶೈಕ್ಷಣಿಕ ಸಾಧನೆಗಳನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಂದ್ರೆ ಮಾತೃಭಾಷೆಯ ಅಗತ್ಯತೆ ಮತ್ತು ಅನಿವಾರ್ಯತೆ ಇದ್ದೇ ಇದೆ ನಮಗೆ. ಇಸ್ ಇಟ್ ವಿದೌಟ್ ವಿದೌಟ್ ಹ್ಯಾವಿಂಗ್ ದ ಇನ್ಫ್ಲುಯೆನ್ಸ್ ಆಫ್ ಮದರ್ ಟಂಗ್ ಕ್ಯಾನ್ ಡೂ ಎನಿಥಿಂಗ್. ಸೊ ಫಾರ್ ಎಜುಕೇಶನ್ ಪರ್ಫಾರ್ಮೆನ್ಸ್ ವಿ ಡೂ ರಿಕ್ವೈರ್ಡ್ ಮದರ್ ಟಂಗ್. ಅಂಡ್ ಇವನ್ ಫಾರ್ ಇಮೋಷನಲ್ ಅಂಡ್ ಮೆಂಟಲ್ ಗ್ರೋತ್ ವಿ ರಿಕ್ವೈರ್ಡ್ ಮದರ್ ಟಂಗ್. ಸಿ ವಿ ಡೂ ಲರ್ನ್ ನಂಬರ್ ಆಫ್ ಲ್ಯಾಂಗ್ವೇಜಸ್, ಬಟ್ ವೆನ್ ಎವರ್ ಯು ಸ್ಟಾರ್ಟ್ ಥಿಂಕಿಂಗ್ ಆಫ್ ಇಟ್, ಓಕೆ, ವೆನ್ ಯು ಥಾಟ್ ಆಫ್ ಟೇಕಿಂಗ್ ಸಮ್ ಡಿಸಿಷನ್ಸ್, ಯು ಆಲ್ವೇಸ್ ಟ್ರೈ ಟು ಥಿಂಕ್ ಆಸ್ ವೆಲ್ ಆಸ್ ಟೇಕ್ ಡಿಸಿಷನ್ಸ್ ಇನ್ ಯುವರ್ ಮದರ್ ಟಂಗ್, ನಾಟ್ ಇನ್ ಅದರ್ ಲ್ಯಾಂಗ್ವೇಜಸ್ ದಟ್ ಯು ಆಲ್ ಓವರ್. ಸಾಮಾನ್ಯವಾಗಿ ನಾವು ಬಹಳಷ್ಟು ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸಿ ಬಹಳಷ್ಟು ಭಾಷೆಗಳನ್ನು ಮಾತನಾಡೋರಾಗಿದ್ರು ಸಹ ಆ ಭಾಷೆಯ ಮಾತೃಭಾಷೆಗೆ ಬಂದಾಗ ಮಾತೃಭಾಷೆಗೆ ತನ್ನದೇ ಆದಂತಹ ಒಂದು ಸೊಗಡಿದೆ, ಮಾತೃಭಾಷೆಗೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ. ಯಾಕಂತಂದ್ರೆ ನಾವು ಆಲೋಚನಾ ಕ್ರಮಗಳು, ನಾವು ಯೋಚನಾ ಲಹರಿಗಳು, ನಾನು ನಿರ್ಣಯ ತೆಗೆದುಕೊಳ್ಳುವಿಕೆ ಅಥವಾ ನನ್ನ ವ್ಯಕ್ತಿತ್ವದ ಹಲವಾರಷ್ಟು ಆಯಾಮಗಳು, ನಾನು ಬಹಳಷ್ಟು ಭಾಷೆಯಲ್ಲಿ ಬಲ್ಲವನಾಗಿದ್ದೂ ಸಹ ಆ ಎಲ್ಲ ವಿಚಾರಗಳು ಅಂದ್ರೆ ನಿರ್ಣಯ ತೆಗೆದುಕೊಳ್ಳುವುದಾಗಿರ್ಬೋದು, ನನ್ನ ಆಲೋಚನಾ ಕ್ರಮ ಆಗಿರ್ಬೋದು, ನನ್ನ ತಿಳುವಳಿಕೆ ಆಗಿರ್ಬೋದು, ಆ ಎಲ್ಲ ಅಂಶಗಳು ಅಥವಾ ನನ್ನ ಸಂವೇಗಗಳಾಗಿರ್ಬೋದು, ನನ್ನ ಭಾವನೆಗಳಾಗಿರ್ಬೋದು, ನನ್ನ ಮಾನಸಿಕ ಸಾಮರ್ಥ್ಯಗಳಾಗಿರ್ಬೋದು, ಅವೆಲ್ಲವೂ ಸಾಮಾನ್ಯವಾಗಿ ಮಾತೃಭಾಷೆಯಲ್ಲೇ ಆಗ್ತವೆ. ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ಎವರ್ ವಿ ಯೂಸ್ ಟು ಎಕ್ಸ್ಪೀರಿಯನ್ಸ್ ಇನ್ ದ ಫಾರ್ಮ್ ಆಫ್ ಅವರ್ ಪರ್ಸನಾಲಿಟಿ ಇನ್ ದ ಡಿಫರೆಂಟ್ ಫೇಸಸ್ ಆಫ್ ಅವರ್ ಲೈಫ್, ಮೋಸ್ಟ್ ಆಫ್ ದೆಮ್ ವೇರ್ ವಿಟ್ನೆಸ್ಡ್ ಎಕ್ಸ್ಪೀರಿಯನ್ಸ್ ಬೈ ಅವರ್ ಮದರ್ ಟಂಗ್. ನೆಕ್ಸ್ಟ್ ಈಸ್ ದ ಎಬಿಲಿಟಿ ಟು ಲರ್ನ್ ಟು ರೀಡ್. ದ ಇಂಪಾರ್ಟೆನ್ಸ್ ಆಫ್ ಮದರ್ ಟಂಗ್ ವಿಲ್ ಆಲ್ಸೋ ಸೇಸ್ ದಟ್ ಹೌ ಅ ಪರ್ಸನ್ ಈಸ್ ಇನ್ ಮದರ್ ಟಂಗ್, ಬೇಸ್ಡ್ ಆನ್ ದಟ್ ವಿ ವಿಲ್ ಡೆಫಿನೆಟ್ಲಿ ಡೆವಲಪ್ ದ ಡಿಫರೆಂಟ್ ಡೈಮೆನ್ಷನ್ಸ್ ಇನ್ ಅದರ್ ಲ್ಯಾಂಗ್ವೇಜಸ್ ಟು. ಒಬ್ಬ ವ್ಯಕ್ತಿ ಮಾತೃಭಾಷೆ ಮೇಲೆ ಯಾವ ರೀತಿಯ ಹಿಡಿತವನ್ನು ಸಾಧಿಸಿದ್ದಾನೆ, ಪ್ರಾವೀಣ್ಯತೆಯನ್ನು ಸಾಧಿಸಿದ್ದಾನೆ, ಎಷ್ಟು ಪರಿಣಾಮಕಾರಿ ಮತ್ತು ಸ್ಫುಟವಾಗಿ ಆ ಭಾಷೆಯನ್ನು ಬಳಸ್ತಾ ಇದ್ದಾನೆ, ಅದರ ಆಧಾರದ ಮೇಲೆ ಒಂದು ಮಗು ಯಾವ ರೀತಿಯಾದಂಥ ಉಪಕ್ರಮಗಳನ್ನು ಮಾಡಬಹುದು ಇನ್ನೊಂದು ಭಾಷೆಯನ್ನು ಕಲಿಬೇಕಾದ್ರೆ. ಸೊ ದಟ್ ವಿಲ್ ಹೆಲ್ಪ್ ಹಿಮ್ ಆರ್ ಹರ್ ಟು ಲರ್ನ್ ದ ಅದರ್ ಲ್ಯಾಂಗ್ವೇಜಸ್ ಟು. ಮಾತೃಭಾಷೆ ಮೇಲೆ ನಾನು ಸಾಧಿಸಿದಂಥ ಒಂದು ಕ್ರಮಗಳು, ಆ ಎಲ್ಲ ಕ್ರಮಗಳ ಆಧಾರದ ಮೇಲೆ ನಾನು ಇನ್ನಿತರ ಭಾಷೆಗಳನ್ನು ಕಲೀಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ, ಮಾತನಾಡಲಿಕ್ಕೆ ಈ ಎಲ್ಲ ಉಪಕ್ರಮಗಳು ಸಾಕ್ತವೆ. ಸೊ ಟು ಲರ್ನ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ ಮದರ್ ಟಂಗ್ ವಿಲ್ ಬಿಕಮ್ ಅ ಫೌಂಡೇಶನ್ ಫಾರ್ ಎವ್ರಿ ಒನ್ ಆಫ್ ಅಸ್. ಯಾವುದೇ ಜಗತ್ತಿನ ಯಾವುದೇ ವ್ಯಕ್ತಿ ತಾನು ಕಲಿತಂತಹ ಮಾತೃಭಾಷೆ ಆಧಾರದ ಮೇಲೆ ಬಹಳಷ್ಟು ಭಾಷೆಗಳನ್ನ ಕಲಿತಾ, ನೋಡ್ತಾ, ಕೇಳ್ತಾ, ಓದ್ತಾ, ಬರೀತಾ ಆ ಭಾಷೆಗಳ ಮೇಲೆ ಪ್ರಾವೀಣ್ಯತೆಯನ್ನು ಸಾಧಿಸ್ತಾ ಬರ್ತಾನೆ. ಅಂಡ್ ಫೈನಲಿ ಫಾರ್ ಎನಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಫಾರ್ ಎನಿ ಟೈಪ್ ಆಫ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್, ಇಫ್ ಐ ಥಾಟ್ ಆಫ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಇಟ್ ಕ್ಯಾನ್ ಪಾಸಿಬಲ್, ಇಟ್ ಕ್ಯಾನ್ ಬಿ ಡನ್ ಆರ್ ಯು ಕ್ಯಾನ್ ಲರ್ನ್ ನಂಬರ್ ಆಫ್ ಲ್ಯಾಂಗ್ವೇಜಸ್. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಫಾರ್ ಎನಿ ವೇ. ನೀವು ಕರ್ನಾಟಕದ ಕನ್ನಡ ಅಷ್ಟೇ ಮಾತಾಡ್ಬೇಕಂತೇನಿಲ್ಲ, ಯು ಕ್ಯಾನ್ ಲರ್ನ್ ಎನಿ ಲ್ಯಾಂಗ್ವೇಜಸ್. ಬಟ್ ಫಾರ್ ಎನಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಎನಿ ಲ್ಯಾಂಗ್ವೇಜ್ ಯು ಕ್ಯಾನ್ ಟಾಕ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎನಿ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್, ದ ಬೇಸ್ ಫಾರ್ ದೋಸ್ ಆಲ್ ಲ್ಯಾಂಗ್ವೇಜಸ್ ಇಸ್ ಮದರ್ ಟಂಗ್. ಯಾವುದೇ ಭಾಷೆಯನ್ನು ಕಲಿಯಲಿಕ್ಕೆ ಹೊರಟು ಸಹ ನಾವು ಆ ಭಾಷೆಗಳ
ಮೂಲ ಸ್ವರೂಪವಾಗಿ ಮಾತೃಭಾಷೆಯನ್ನೇ ನಾವು ನೋಡ್ತೀವಿ, ಮಾತೃಭಾಷೆಯನ್ನೇ ನಾವು ಅದಕ್ಕೆ ಗಮನವನ್ನು ಕೊಡ್ತೀವಿ. ಹಾಗಾಗಿ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಮಾತೃಭಾಷೆಗೆ ತನ್ನದೇ ಆದಂತಹ ಒಂದು ಪ್ರಾಧಾನ್ಯತೆ ಇದೆ, ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ. ಆ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಶಿಕ್ಷಕರಾದಂತಹ ನಾವು ಮಾತೃಭಾಷೆಯನ್ನ ಯಾವ ರೀತಿಯಾಗಿ ಶಿಕ್ಷಣದ ಕ್ರಮದಲ್ಲಿ ಜೋಡಿಸಿಕೊಳ್ಳಬೇಕು, ಹೇಗೆ ಜೋಡಿಸಿಕೊಳ್ಳಬೇಕು ಅಲ್ಲಿ, ಮತ್ತು ಪ್ರಥಮ ಭಾಷೆ ಅಂದ್ರೇನು, ದ್ವಿತೀಯ ಭಾಷೆ ಅಂದ್ರೇನು, ಬಹುಭಾಷೆ ಅಂದ್ರೇನು, ಆಮೇಲೆ ದ್ವಿಭಾಷೆ ಅಂದ್ರೇನು ಅನ್ನೋದ್ರ ಬಗ್ಗೆ ಮುಂದಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.